ಫೈನಲ್ಲಿ ರೀಚ್ ಸೂರ್ಯನಹಳ್ಳಿ ರೀಚ್ ಆಗಿ ಒಂದು ಹೋಟೆಲ್ ಹುಡುಕಿ ಕೊನೆಗೂ ರೂಮ್ ಅಲ್ಲಿ ಸ್ಟೇ ಮಾಡ್ಬಿಟ್ವಿ. ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತು ಗುರು ಹುಡುಕದ. ರೋಡ್ ಮಾತ್ರ ಸಿಗೋಡೆ ಕನ್ಫ್ಯೂಸ್ ಆಯ್ತು. ಕನ್ಫ್ಯೂಸ್ ಆಯ್ತು ಅಜ್ಜಿ, ಅವನ ಅವನ ಆನೆ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅದರ ಬೇರೆ ಹಿಂಗೆ ಹಾಕಿದಾರಪ್ಪ ಏನಂತಾರ. ಸ್ನೇಹಿತರೆ ಈಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಸೊ ಇವಾಗ 4 ಗಂಟೆಗೆ ಎದ್ದು ನಾವು ಕುಲ್ಕುಮಲಾಯ್ ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ಫಸ್ಟು ಜೀಪ್ ಸಫಾರಿಗೆ ಹೋಗ್ಬೇಕು. ಅಲ್ಲಿ ಜೀಪ್ ಸಫಾರಿ 4:30 ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಒಂದು 16-17 ಕಿಲೋಮೀಟರ್ ದೂರ ಇರೋದ್ರಿಂದ ಜೀಪ್ನ 4:30 ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ತುಂಬ ರೋಡೆಲ್ಲ ತುಂಬ ಭಯಂಕರವಾಗಿದೆ. ಸೊ ರೋಡ್ ಸರಿ ಇಲ್ಲದ ಕಾರಣ ಸೊ ಬೇಗನೆ ಜೀಪ್ ಸಫಾರಿನ ಸ್ಟಾರ್ಟ್ ಮಾಡ್ತಾರೆ. ಸೊ ನಿನ್ನೆ ನಾವು 500 ಕಿಲೋಮೀಟರ್ಸ್ನ ಬೆಂಗಳೂರು ಟು ಸೂರ್ಯನಹಳ್ಳಿ ಡೈರೆಕ್ಟಾಗಿ ಒಂದೇ ಸ್ಟ್ರೆಚ್ಚಲ್ಲಿ ಬಂದು ಇಲ್ಲಿ ನಾವು ಒಂದು ಕಡೆ ಸ್ಟೇ ಮಾಡಿ ಈಗ ನಾವು ನಿನ್ನೆ ಎನ್ಕ್ವೈರಿ ಮಾಡಿದ್ವಿ ಜೀಪ್ ಸಫಾರಿ ಎಲ್ಲ ಹೇಗೆ ಕಾಸ್ಟ್ ಅಂತ. ಒಂದು ಜೀಪ್ ಬಂದುಬಿಟ್ಟು 2500, 2,500 ಆಗುತ್ತೆ. ಆಮೇಲೆ ಸೊ ಎಂಟ್ರಿ ಟಿಕೆಟ್ ಇರುತ್ತೆ ನಿಮಗೆ. ಸೊ ಅದು ಡಿಪೆಂಡ್ಸ್ ಆನ್ ಸೀಸನ್ನು, ಕಮ್ಮಿನೂ ಇರುತ್ತೆ ಕೆಲವೊಂದ್ಸಲ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಜೀಪ್ ಸಫಾರಿ ಹತ್ರ ಹೋಗಿ ಕೇಳೋಣ ಹೇಗಿದೆ ಪ್ರೈಸ್ ಅಂತ. ನೀವು ಇಲ್ಲಿ ಪ್ರೀ ಬುಕ್ಕಿಂಗ್ ಸಹ ಮಾಡ್ಬೋದು. ಹೇಗೆ ಅಂದರೆ ನೀವು ನಿನ್ನೆ ಒಂದು ದಿವಸ ಮುಂಚೆ ಬಂದಿರ್ತಲ್ಲ, ಅವ್ರು ಯಾರಾದರೂ ಸಂಜೆ ಈವ್ನಿಂಗ್ ಹೋಗ್ಬಿಟ್ಟು ಜೀಪ್ ಸಫಾರಿ ಹತ್ರ ಹೋಗಿ ಎನ್ಕ್ವೈರಿ ಮಾಡಿದರೆ ಅವರು ಅಮೌಂಟ್ನ ಆವಾಗಲೇ ಪ್ರೀ ಬುಕ್ಕಿಂಗ್ ತೊಗೊಳ್ತಾರೆ. ನೀವು ಮಾರ್ನಿಂಗ್ ಬಂದು ಡೈರೆಕ್ಟಾಗಿ ಬಂದು ಡೈರೆಕ್ಟಾಗಿ ನೀವು ಸೂರ್ಯನಹಳ್ಳಿಯಿಂದ ಡೈರೆಕ್ಟಿಂದ ಕುಲ್ಕುಮಲೈ ವ್ಯೂ ಪಾಯಿಂಟಿಗೆ ಡೈರೆಕ್ಟಾಗಿ ಬಿಡ್ತಾರೆ. ಅವರೇ ಪಿಕಪ್ ಮಾಡಿ ಮತ್ತು ಡ್ರಾಪು ಮತ್ತು ಪಿಕಪ್ ಅವರೇ ಮಾಡ್ತಾರೆ. ಸ್ನೇಹಿತರೆ ಬನ್ನಿ ಹೋಗೋಣ, ನೋಡೋಣ ಅಲ್ಲಿ ಹೇಗಿದೆ ಅಂತ. ಗಾಡಿ ತೆಗೆದುಬಿಟ್ಟು ಸಿಕ್ಕಾಪಟ್ಟೆ ಚಳಿ ಇದೆ ಮಾತ್ರ, ಹೆವಿ ಕೋಲ್ಡ್ ಇಲ್ಲಿ ಸೂರ್ಯನಹಳ್ಳಿ. ಸೊ ಬನ್ನಿ ಸ್ನೇಹಿತರೆ ಹೋಗೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೂರ್ಯನಹಳ್ಳಿ ಬಂದ್ಬಿಟ್ಟು ನಿಮಗೆ ಕೇರಳ ಸ್ಟೇಟ್ ಬರುತ್ತೆ. ಆ್ಯಂಡ್ ಇದು ಕುಲ್ಕುಮಲೈ ಬಂದ್ಬಿಟ್ಟು ನಿಮಗೆ ತಮಿಳ್ನಾಡು ಬರುತ್ತೆ. ಸೊ ಎರಡು ತಮಿಳ್ನಾಡು ಮತ್ತು ಕೇರಳ ಬಾರ್ಡರ್ಲಿ ಇರೋದೇ ಕುಲ್ಕುಮಲೈ ಸನ್ರೈಸ್ ವ್ಯೂ ಪಾಯಿಂಟು. ಫೈನಲಿ ಒಂದು ಕಡೆ ಬೈಕ್ ಪಾರ್ಕ್ ಮಾಡಿದೆ. ಸೊ ಅಲ್ಲಿ ಬಂದು ನೋಡಿದರೆ ಒಂದು ಕಡೆ ಲೋಕಲ್ ಟೀ ಕೊಡ್ತಾಯಿದ್ರು. ಸೊ ಒಂದು ಟೀ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 20 ರೂಪಾಯಿ ಕೊಡೋ ಕೇಳ್ತಾರೆ. ಸೊ ಸಖತ್ತಾಗಿರುತ್ತೆ ಟೀ, ಯಾವ ಫುಲ್ ಥರ ಬ್ಲ್ಯಾಕ್ ಟೀ ಚೆನ್ನಾಗಿರುತ್ತೆ ಅವ್ರದ್ದು, ಲೋಕಲ್ ಟೀ ಅಂತ ಅದು ಚೆನ್ನಾಗಿರುತ್ತೆ. ಅದನ್ನು ಕುಡ್ಕೊಂಡು ನೆಕ್ಸ್ಟು ನನ್ನ ಗೆಳೆಯ ಆಲ್ರೆಡಿ ಜೀಪ್ನ ಎನ್ಕ್ವೈರಿ ಮಾಡಿದ್ದ. ಸೊ ಪರ್ ಹೆಡ್ 500 ರುಪೀಸ್ ತೊಗೊಳ್ತಾರೆ. ಸೊ ನಾವು ಇಬ್ಬರು ಇರೋದ್ರಿಂದ 1,000 ರುಪೀಸು, ಮತ್ತು ಎಂಟ್ರಿ ಗೇಟ್ ಫೀಸು 100 ರುಪೀಸ್ ತೊಗೊಳ್ತಾರೆ ಪರ್ ಹೆಡ್. ಸೊ ಅದು ಟೋಟಲ್ ಆಗಿ ನಮಗೆ 1,200 ಇದು. ನೀವೇನಾದರೂ ಗ್ರೂಪ್ ಆಗಿ ಬಂದರೆ ನೀವು ಡೈರೆಕ್ಟಾಗಿ ಒಂದು ಜೀಪ್ ತೊಗೊಳೋದು ಬೆಟರು. 2,500 ರುಪೀಸ್ ಒಂದು ಜೀಪ್ ಕಾಸ್ಟು, 6 ಮೆಂಬರ್ಸ್ ಅಲೋ ಮಾಡ್ತಾರೆ ಒಂದು ಜೀಪಲ್ಲಿ. ಸೊ ನೀವು ಯಾರಾದರೂ ಗ್ರೂಪ್ ವೈಸ್ ಬಂದರೆ ನೀವು ಜೀಪ್ ತೊಗೊಳ್ಳಿ. ಸೊ 16 ಕಿಲೋಮೀಟ್ರ್ ಇಲ್ಲಿಂದ ನಿಮಗೆ ಕುಲ್ಕುಮಲೈಗೆ ಆಫ್ ರೋಡಿಂಗ್ ಇರುತ್ತೆ. ಹೇಗಿದೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಆರೆಂಜ್ ಇರುತ್ತೆ, ಫುಲ್ ಟೀ ಎಸ್ಟೇಟು. ನೀವು ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಈಗ ನೈಟ್ ಟೈಮ್ ಏನು ಕಾಣಲ್ಲ ನಿಮಗೆ. ಸೊ ಬರಬೇಕಾದ್ರೆ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹೇಗೆ ಕಾಣುತ್ತೆ, ಹೇಗಿರುತ್ತೆ ಜರ್ನಿ ಅಂತ. ಸೊ ಟೋಟಲ್ ಅದರಲ್ಲಿ 8 ಕಿಲೋಮೀಟ್ರ್ ಬಂದ್ಬಿಟ್ಟು ಫುಲ್ ಆಫ್ ರೋಡು. ಮಿಸ್ ಆದರೆ ಡೀಪಲ್ಲಿ ಬೀಳ್ತೀವಿ, ಅಷ್ಟು ಡೇಂಜರಸ್ ರೋಡು. ಸಖತ್ತಾಗಿದೆ ಮಾತ್ರ ಟ್ರಾವೆಲ್ ಮಾಡೋಕ್ಕೆ ಜೀಪ್ ಸಫಾರಿಯಲ್ಲಿ, ತುಂಬ ಥ್ರಿಲ್ ಅನಿಸುತ್ತೆ. ನೀವು ಸ್ನೇಹಿತರೆ ಯಾರಾದರೂ ಪ್ಲಾನ್ ಮಾಡಿದರೆ ಇಲ್ಲಿಗೆ ಬನ್ನಿ ಒಂದ್ಸಲ ಜೀಪ್ ಸಫಾರಿ ಮಾಡಿ. ಇಲ್ಲಿ ಯಾವುದೇ ನಿಮ್ಮದು ಓನ್ ವೆಹಿಕಲ್ನ ಬಿಡೋಲ್ಲ, ಇನ್ ಕೇಸ್ ಬಿಟ್ಟರು ನಿಮ್ಮ ಕೈಲಿ ಹೋಗೋಕ್ಕಾಗಲ್ಲ, ಅಷ್ಟು ಡೇಂಜರಸ್ ರೋಡ್ ಅದು. ಸಖತ್ತಾಗಿದೆ, ಟೋಟಲ್ 16 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ ಇಲ್ಲಿಂದ ಸೂರ್ಯನಹಳ್ಳಿ ಟು ಕುಲ್ಕುಮಲೈ ವ್ಯೂ ಪಾಯಿಂಟಿಗೆ. ಸ್ನೇಹಿತರೆ ಫೈನಲಿ 5:45 ಟೈಮಿಗೆ ನಾವು ಬೆಳಗ್ಗೆ 5:45 ನಾವು ಇಲ್ಲಿ ರೀಚ್ ಆದ್ವಿ ಕುಲ್ಕುಮಲೈ ವ್ಯೂ ಪಾಯಿಂಟಿಗೆ. 16 ಕಿಲೋಮೀಟರ್ ಸತತ ಆಫ್ ರೋಡಿಂಗ್ ಆದಮೇಲೆ ಜೀಪ್ ಸಫಾರಿ ತಂದು ಬಿಡ್ತಾರೆ ನಿಮಗೆ 5:45. ನಿಮಗೆ ಇಲ್ಲೊಂದು 30 ನಿಮಿಷ ಟೈಮ್ ಇರುತ್ತೆ ವ್ಯೂ ಪಾಯಿಂಟ್ನ ನೋಡೋಕ್ಕೆ, ಎಂಜಾಯ್ ಮಾಡೋಕ್ಕೆ. ಸೊ ಆ ಸನ್ರೈಸ್ ವ್ಯೂ ಆಗ್ತಿರೋದು ನೋಡಿ ನೀವೇ ಕಾಣ್ತಿದೆ ಅನಿಸುತ್ತೆ ನಿಮಗೆ ಆ ವ್ಯೂ ಪಾಯಿಂಟ್. ಸೊ ಹೇಗಿದೆ ಅಂತ, ಸಖತ್ ಬ್ಯೂಟಿಫುಲ್ ಆಗಿದೆ. ಸೊ ನಾನು ಒನ್ ಮೋರ್ ಥಿಂಗ್ ನಿಮಗೆ ಸೂರ್ಯನಹಳ್ಳಿ ಬಗ್ಗೆ ಹೇಳಬೇಕಂದ್ರೆ, ಸೂರ್ಯನಹಳ್ಳಿ ಫುಲ್ ಫಾರ್ಮ್ ಏನಂದರೆ ಸೂರ್ಯನ್ ಇಲ್ಲೈ ಅಂದರೆ, ಸೂರ್ಯನ್ ಅನ್ನೋದು ಸಂಸ್ಕೃತ ಪದ, ಇಲ್ಲೈ ಅನ್ನೋದು ತಮಿಳ್ ಪದ. ಸೊ ಸೂರ್ಯನ್ ಇಲ್ಲೈ ಅಂದರೆ ಮೀನಿಂಗ್ ಕನ್ನಡದಲ್ಲಿ ಸೂರ್ಯ ಇಲ್ಲ ಅಂತ ಅರ್ಥ. ಸೊ ಸೂರ್ಯನಹಳ್ಳಿ ಬಂದ್ಬಿಟ್ಟು ನಿಮಗೆ ಕೇರಳ ಸ್ಟೇಟು ಮತ್ತು ಇಡುಕ್ಕಿ ಡಿಸ್ಟಿಕ್ ಬರುತ್ತೆ. ಸೊ ಇದು ಸೂರ್ಯನಹಳ್ಳಿ. ಕುಲ್ಕುಮಲೈ ಬಂದ್ಬಿಟ್ಟು ನಿಮಗೆ ತಮಿಳ್ನಾಡು ಮತ್ತು ಥೇಣಿ ಡಿಸ್ಟಿಕ್ ಬರುತ್ತೆ, ಇವೆರಡೂ ಬಾರ್ಡ್ರಲ್ಲಿ ಇರೋದೆ ಕುಲ್ಕುಮಲೈ. ಸೊ ಕುಲ್ಕುಮಲೈ ವ್ಯೂ ಪಾಯಿಂಟ್ ಅಂದರೆ ಸಖತ್ತು ಫೇಮಸ್ಸು. ಸೊ ಯಾರಾದರೂ ಮುನ್ನಾರ್ ಟ್ರಿಪ್ಪು ಮತ್ತು ಯಾರೆಲ್ಲ ಮುನ್ನಾರ್ ಟ್ರಿಪ್ ಮಾಡ್ತಿರ್ತಾರೋ ಅವರೆಲ್ಲರೂ ಒಂದು ಟ್ರಾವೆಲ್ ಹಿಸ್ಟ್ರಿಯಲ್ಲಿ ಇವರು ಅದೊಂದು ಹಾಕ್ಕೊಂಡಿರ್ತಾರೆ ನಾವು ಇದನ್ನು ನೋಡಬೇಕು ಅಂತ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಇಲ್ಲಿ ವ್ಯೂ ಪಾಯಿಂಟು. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಇಲ್ಲಿ ಯಾವಾಗಲೂ, ಸಖತ್ ಎಂಜಾಯ್ ಮಾಡ್ಬೋದು. ಸೊ ಆ್ಯಂಡ್ ಮಾನ್ಸೂನ್ ಟೈಮಲ್ಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ ಇದು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ. ಆ್ಯಂಡ್ ಇದು ಸಖತ್ತಾಗಿದೆ ಮಾತ್ರ ವ್ಯೂ ಪಾಯಿಂಟು. ನಾನು ನನ್ನ ಗೆಳೆಯ ಇಬ್ಬರೂ
ನೆನ್ನೆ ಡೈರೆಕ್ಟ್ ಆಗಿ ಇಲ್ಲಿಗೆ ಒಂದು ಇದನ್ನ ನೋಡ್ಬೇಕು ಅಂತ ಒಂದ್ ಕಡೆ ಸ್ಟೇ ಮಾಡಿ ಬೆಳಗ್ಗೆ 3:30 ಎದ್ದು 4:30 ಜೀಪ್ ಹತ್ತಿ 5:45 ಇಲ್ಲಿ ರೀಚ್ ಆಗಿ. ಸೊ ನಮ್ಗೆ ಇಲ್ಲಿ ಸೂರ್ಯ ಬಂದ್ಬಿಟ್ಟು 5:45 ವ್ಯೂ ಸಿಗುತ್ತೆ ನಿಮಗೆ, ಅರೌಂಡ್ 6:30 ವ್ಯೂ ಸಿಗುತ್ತೆ ನಿಮಗೆ, 6:30 to 6:45 ಮಿಡಲ್ ಅಲ್ಲಿ ಒಂದ್ ಕಡೆ ವ್ಯೂ ಸಿಗುತ್ತೆ, ಡಿಪೆಂಡ್ಸ್ ಆನ್ ಟೈಮು. ಸೊ ಮೋಡ ಏನಾದರೂ ಜಾಸ್ತಿ ಇದ್ರೆ ನಿಮಗೆ ಬೇಗ ಸ್ವಲ್ಪ ಲೇಟ್ ಆಗುತ್ತೆ, ಲೇಟ್ ಆದರೂ ಇಲ್ಲ, ಬಟ್ ಸಖತ್ತಾಗಿದೆ ವ್ಯೂ ಪಾಯಿಂಟು. ಇಲ್ಲಿ ಆಲ್ಮೋಸ್ಟ್ ತುಂಬ ಬೆಂಗಳೂರವರೇ ತುಂಬ ಜನ ಬಂದಿದ್ದಾರೆ ಇಲ್ಲಿ, ನಮ್ಮ ಕರ್ನಾಟಕದಿಂದ ಬಂದಿರೋರೇ ಜಾಸ್ತಿ ಜನ ಇಲ್ಲಿ ಇರ್ತಾರೆ, ಲೋಕಲ್ ಲೈಟ್ಸ್ ಆಲ್ಮೋಸ್ಟ್ ಅಷ್ಟು ಬಂದಿರಲ್ಲ, ಬೇರೆ ಸ್ಟೇಟಿಂದ ಬಂದಿರೋರು ತುಂಬ ಜನ ಇದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಕುಲ್ಕುಮಲೈ ಸನ್ರೈಸ್ ವ್ಯೂ ಪಾಯಿಂಟಲ್ಲಿ ನಮ್ಮ ಕರ್ನಾಟಕ ಬಾವುಟನ ಆರಿಸ್ಬೇಕು ಅಂತ ತುಂಬ ಆಸೆ ಇತ್ತು ನಮಗೆ, ನಾನು ನನ್ನ ಗೆಳೆಯ ತುಂಬ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಹಾಗೆ ಪ್ಲಾನ್ ಮಾಡಿದ ಪ್ರಕಾರ ನಾವು ಇಲ್ಲಿ ನೋಡಿ ಬಾವುಟ ಆರಿಸ್ತಾ ಇದ್ದೀವಿ. ಸೊ ಬಾವುಟ ಆರಿಸ್ಬಿಟ್ಟು ಇಲ್ಲಿಂದ ಹೊರಡೋ ಪ್ಲಾನ್ ಮಾಡೋಣ, ಬನ್ನಿ ನಿಮಗೆ ಹೇಗೆ ವ್ಯೂ ಸಿಗುತ್ತೆ ಸಿಕ್ಕಾಪಟ್ಟೆ. ಬರಬೇಕಾದ್ರೆ ನಿಮ್ಗೇನು ತೋರ್ಸೋಕ್ಕಾಗಲಿಲ್ಲ. ಸೊ ಈಗ ನೋಡಿ ಸ್ನೇಹಿತರೆ ಹೇಗೆಲ್ಲ ವ್ಯೂ ಇದೆ, ನೇಚರ್ ಬ್ಯೂಟಿ ಹೇಗಿದೆ ಕುಲ್ಕುಮಲೈ ಮತ್ತು ಸೂರ್ಯನಹಳ್ಳಿಯಲ್ಲಿ ಮಿಡಲಲ್ಲಿ ಇರ್ತಕ್ಕಂಥ ಟೀ ಎಸ್ಟೇಟು ಮತ್ತು ಜೀಪ್ ಸಫಾರಿ ಹೇಗಿದೆ ಅನ್ನೋದನ್ನು ಈ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಇರುತ್ತೆ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಕುಲ್ಕುಮಲೈ ಸನ್ರೈಸ್ ವ್ಯೂ ಪಾಯಿಂಟ್ ಇದೆಯಲ್ಲ, ಇದು ಬಂದ್ಬಿಟ್ಟು 7,130 ಫೀಟ್ ಸೀ ಸಮುದ್ರ ಲೆವೆಲ್ಗಿಂತ ಹೈಟ್ ಇದೆ. ಸೊ ಇದನ್ನು ಅದಕ್ಕೆಲ್ಲ ಒಂದು ವ್ಯೂ ಪಾಯಿಂಟ್ ಅನ್ನೋದು ಅದಕ್ಕೆ ಮಾಡಿದಾರೆ ಅನ್ಸುತ್ತೆ. ಸಖತ್ತಾಗಿ ಕಾಣುತ್ತೆ ಮಾತ್ರ ಸನ್ರೈಸು, ಫುಲ್ ಕ್ಲೌಡಿ ಇರುತ್ತೆ, ಬೇಸಲ್ಲೆಲ್ಲ ನಿಮ್ಗೆ ಅಲ್ಲಿ ಡೀಪ್ ಇರುತ್ತೆ, ಡೀಪಲ್ಲೆಲ್ಲ ಕ್ಲೌಡ್ ಕವರ್ ಆಗಿರುತ್ತೆ. ಸೊ ಕ್ಲೌಡ್ ಮಧ್ಯೆ ಅಲ್ಲೊಂದು ಬೆಟ್ಟದ ಹತ್ರ ಸನ್ರೈಸ್ ಬರುತ್ತೆ, ಒಂದು 6:30 to 6:45 ಒಂದು ಟೈಮಲ್ಲಿ. ಸೊ ಅಂಡ್ ಆಲ್ಸೋ ಈ ಸೂರ್ಯನಹಳ್ಳಿ ಟು ಕುಲ್ಕುಮಲೈ ಒಂದು 16 kilometers ಇದೆ, ಅದರಲ್ಲಿ 8 kilometers ರೋಡ್ ಸರಿಯಿಲ್ಲ, ತುಂಬ ಡೇಂಜರಸ್ ರೋಡ್ ಅದು, ಅಷ್ಟು ಸಖತ್ತಾಗಿದೆ. ಬಟ್ ಜೀಪ್ ಮಾತ್ರ ಇಲ್ಲಿ ಅಲೋ. ಸೊ ಕೇರಳ ಮತ್ತೆ ತಮಿಳ್ನಾಡು ಗೌರ್ಮೆಂಟು ಎರಡೂ ಮರ್ಜ್ ಮಾಡಿಕೊಂಡು ಈ ಒಂದು ಟೂರಿಸಮ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಜಾಯ್ ಮಾಡೋಣ, ಬನ್ನಿ.